ಯೂಸ್ಫುಲ್ ಆಗಿದೆಯಲ್ಲ. ಅಯ್ಯೋ ಈಗ ಏನ್ರಿ ಮಾಡೋದು? ಇನ್ನೇನ್ ಮಾಡೋದು, ಮನೆಗೆ ಹೋಗಿ ಮಾಡೋದ್ ನಡಿ. ಯೋಚನೆ ಮಾಡ ನಡಿಯ. ಆರ್ ಗಂಟೆ ಶೋಗ್ ಹೋಗೋಣ ರೀ. ಆರ್ ಗಂಟೆ ಶೋಗೆ ನಾನ ಕತ್ಲಾಗಕ್ ಮುಂಚೆ ಮನೆ ಸೇರ್ಕೋಬೇಕು, ಅದೇ ನನ್ ಪ್ರಿನ್ಸಿಪಲ್. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ ನಾನ್ ಪಿಕ್ಚರ್ ನೋಡಿ ಮನೆಗ್ ಬರೋದು. ಆಗಲ್ಲ ಆಗಲ್ಲ ಆಗಲ್ಲ. ಯೋ ಮುಕ್ಕಣ್ಣ, ಹೊಸದಾಗ ಮದ್ವೆ ಆಗಿದ್ಯಾ? ನೀನ್ ಹೆಂಡತಿದು ಒಂದ್ ಸಣ್ಣ ಸೆ ತೀರ್ಸಕ್ ಆಗಲ್ವಾ? ಆರ್ ಗಂಟೆವರೆಗೂ ಇದ್ದು ಫಸ್ಟ್ ಶೋ ಪಿಕ್ಚರ್ ತೋರ್ಸ್ಕೊಂಡ್ ಹೋಗು. ಡ್ಯಾನ್ಸ್ ಮಾಡ್ಬೇಡ ರೀ, ಹಾಸ್ಟೆಲ್ ನೋಡ್ತಾರೆ, ಸುಮ್ಮನೆ ನಿಂತ್ಕೊಳ್ಳ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಚಿನ್ನ. ಕೇಳ್ತಾ ಇದೀಯಾ? ಆ ಪಾತ್ರ ಬರ್ತಿದ್ದಾಗೆ ಕತೆನೆ ಉಲ್ಟಾ ಆಗೋಯ್ತಲ್ಲ. ಅಯ್ಯೋ ಸುಮ್ಮನೆ ಇರ್ಲಿ. ಇಸ್ತ್ರಿ ಏ ಇಸ್ತ್ರಿ ಇಸ್ತ್ರಿ. ಪಿಕ್ಚರ್ ಬಿಡ್ತಿದ್ದ ಹಾಗೆ ನಾನು ಮನೆ ತನಕ ಗಾಡಿನ ಕಣ್ಣು ಮುಚ್ಕೊಂಡು ಓಡಿಸ್ತೀನಂತೆ. ನೀನು ಹಿಂದೆ ಕೂತ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ದಾರಿ ತೋರಿಸ್ತೀಯಂತೆ. ಏನು ಯಾಕೆ ಕಾಣಲ್ವೇ? ಕಾಣಲ್ಲ ಅಂದ್ರೆ? ಕಣ್ಣು ಮುಚ್ಕೊಂಡ್ರೆ ಏನು ಕಾಣಿಸಲ್ಲ ಅಲ್ವೇನೆ? ಏನ್ ಬೇಕಾದ್ರೂ ಮಾಡ್ತೀರಂತೆ, ಈಗ ನನ್ನ ಪಿಕ್ಚರ್ ನೋಡಬಿಡಿ. ಹೌದೌದು, ನಾನು ನೋಡ್ಬೇಕು. ಅಪ್ಪ ಹಾಗಾದ್ರೂ ಮಾಡಿ ಮನೆ ತಲುಪಿದ್ರೆ ಸಾಕು. ನೀವು ನಿಜವಾಗ್ಲೂ ಕಣ್ಣು ಮುಚ್ಕೊಂಡೇ ಓಡಿಸ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡು ರಸ್ತೆ ಮೇಲೆ ಯಾಕೆ, ರೈಲ್ ಕಂಬಿ ಮೇಲೂ ಇಷ್ಟೇ ನೀಟಾಗಿ ಓಡಿಸ್ತೀನಿ. ಏನೇ ಅಲ್ಲಿ ನೋಡ್ರಿ, ಎಲ್ಲೇ ಕಾರ್ ಬರ್ತಾ ಇದೆ? ನನಗೇನು ಕಣ್ಣು ಕಾಣಿಸಲ್ವಾ? ಏಯ್ ಕಣ್ಣಿಗೆ ಏನಿಟ್ಕೊಂಡು ಗಾಡಿ ಓಡಿಸ್ತೀಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಯಾರಿದು ಪೀಸು ಪಿಕ್ಕಪ್ಪ? ಹಿಂದೆ ಹುಡುಗಿನ ಕೂರಿಸ್ಕೊಂಡ್ಬಿಟ್ರೆ ರಸ್ತೆನೆ ಕಾಣಲ್ವಾ ನಿಂಗೆ? ಕುರುಡ್ ನನ್ ಮಗನೇ. ಥೂ ಏಯ್ ನಡೆಯ. ಅವನು ಹ್ಯಾಂಗ್ ಬಿಡ್ತಾ ಇದ್ದ ನೋಡ್ರಿ. ಹೋಗ್ಲಿ ಬಿಡೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವ್ ರಸ್ತೆ ನೋಡ್ಕೊಂಡೇ ಓಡಿಸಿ. ಆಗಲ್ವೇ? ಯಾಕೆ? ಅದು ಯಾಕಾಗಲ್ಲ ಅಂದ್ರೆ, ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು, ಅದೇ ನನ್ ಪ್ರಿನ್ಸಿಪಲ್. ತಳ್ಳೆ ಗಾಡಿ ಸ್ಟಾರ್ಟ್ ಆಗ್ಲಿ.